मालती अक्का नीव बंदिद्दु बहळ खुशि आयितु नीव हब्ब मुगिसिकोंडे होगबेकु कल्पना नावु अदक्क बंदीवि ಈ ಸಲ ದಸರಾ ಹಬ್ಬ ನಾವಿಲ್ಲೇ ಆಚರಿಸೋಣ ಅಂತ ಠರಾವ್ ಮಾಡ್ಕೊಂಡು ಬಂದೀವಿ. ಎಲ್ಲ ಸೇರಿ ಇಲ್ಲೇ ದಸರಾ ಹಬ್ಬ ಆಚರಣೆ ಅಂದ್ರೆ ಇಲ್ಲೇ ಜಂಬೂ ಸವಾರಿ ಅದ್ಭುತವಾಗಿರುತ್ತೆ. ಈ ಸಲ ಮೈಸೂರಲ್ಲಿ ಕೊರೋನಾ ಕಾರಣಕ್ಕೆ ದಸರಾನ ಆಚರಿಸಲ್ಲ, ಸೊ ನಾವೆಲ್ಲರೂ ಇಲ್ಲೇ ದಸರಾನ ಆಚರಿಸೋಣ. ಅದು ಕರೆಕ್ಟೇ. ಈ ಸಂಭ್ರಮ ನೋಡಕ್ಕಂತಾನೆ ನಾವ್ ಇಲ್ಲಿಗ್ ಬಂದಿದ್ದು, ಜೊತೆಗೆ ನಮ್ ಕರ್ತವ್ಯ ಏನು ಐತಿ ಅದನ್ನ ಮಾಡಕ್ಕಂತ ಬಂದೀವಿ. ಕರ್ತವ್ಯನ ಏನು? ನಾನು ಆಗ್ಲೇ ಹೇಳಿಲ್ಲೇನೋ ರಾಘವ, ನಮ್ದು ತುತ್ತಿನ ಸಂಬಂಧ ಅಷ್ಟೇ ಅಲ್ಲ, ಬಹಳ ದೊಡ್ಡ ಸಂಬಂಧ ಐತಿ. ಓಹೋ, ನಮ್ಮ ಅಪ್ಪಾರ ಕಾಲದಾಗ ನಮಗ್ ಬಹಳ ಬಡತನ ಇತ್ತು. ಇರ್ಕಲ್ ಸಿರಿ ನೈದು ಮಾರಾಟ ಮಾಡೋದು ನಮ್ ಕುಲಕಸಬಾಗಿತ್ತು. ನಮ್ ಕಾಯಕ ಆಗಿತ್ತು. ನಮ್ಮ ಅಪ್ಪಾರ ಜೋಡಿ ಗಂಟ್ ಹೊತ್ಕೊಂಡು ಊರೂರು ತಿರುಗಿ ವ್ಯಾಪಾರ ಮಾಡಿದ್ರೆ ವ್ಯಾಪಾರ ಆಗ್ತಿದ್ದಿಲ್ಲ. ಆದ್ರ ಈ ಹೊಟ್ಟಿ ಹಸಿವಿ ಕೇಳ್ಬೇಕಲ್ಲ, ಇದು ಒಂದು ಸಣ್ಣ ಕೂಸಿದ್ದಂಗ ಆಡು ಸಾಮಾನ್ ಕೊಟ್ರೆ ಸುಮ್ಮನ ಆಗ್ಬಿಡ್ತೈತಿ. ಹಂಗ ಈ ಹೊಟ್ಟಿ ಹಸಿವಿಗೆ ಆವಾಗ 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 ಅನ್ನ ಹಾಕ್ತಾನೆ ಇರ್ಬೇಕು, ಅದು ಶಾಂತಿ ಇರ್ತದ. ಅಂಥ ಕಾಲದಾಗ ಈ ತಾಯಿ ನಮ್ ಕೈ ಹಿಡಿದು ಬಹಳ ದೊಡ್ಡ ಸಹಾಯ ಮಾಡ್ಯಾರ. ಈ ತಾಯಿ ನಮ್ಮವ್ವ ಬರೇ ನಮಗ್ ತುತ್ತು ಮಾತ್ರ ಕೊಡ್ಲಿಲ್ಲ, ಜೊತೆಗೆ ರೊಕ್ಕನೂ ಕೊಟ್ರು. ಈಗ ಅದ ರೊಕ್ಕ ತಗೊಂಡ್ ಹುಬ್ಬಳ್ಳಿಯಾಗ ಪ್ರಮೋದಾದೇವಿ ಇರ್ಕಲ್ ಸಾರಿ ಅಂದ್ರ ದೊಡ್ಡ ಅಂಗಡಿ ಆಗ್ಯದ್ರಿ. ನಮ್ಮ ಅಪ್ಪಾರಿದ್ದಾಗಂತೂ ನಿಮ್ಮನ್ನ ಗುಣಗಾನ ಮಾಡದೇ ಇರೋ ದಿವಸಾನ ಇಲ್ರಿ, ನಿಮ್ಮನ್ನ ನೆನೆಸ್ಕೊಂಡ್ ನೆನೆಸ್ಕೊಂಡ್ ಕಾಲ ಆಗ್ತಿದ್ರಿ. ಕಲ್ಪನಾವಾಯಿ ಮನಿ ಸಸಿಯಾಗಿ ಬಂದಾಗಿಂದ ಪ್ರತಿ ಹಬ್ಬಕ್ಕೂ ಸೀರಿ ಕೊಟ್ಕೋತ ಬಂದೀವಿ. ಈಗ ನಾಲ್ಕೈದು ವರ್ಷದಿಂದ ಇವ್ರಿಗೆ ಆರಾಮಿರ್ಲಿಲ್ಲ, ಹಂಗಾಗಿ ಸೀರಿ ಕಳ್ಸಾಕೂ ಆಗ್ಲಿಲ್ಲ, ಹಬ್ಬಕ್ ಬರಾಕೂ ಆಗ್ಲಿಲ್ಲ. ಅರ್ಜುನ್ಗ ಮದುವೆ ಆಗೈತಿ ಅಂತ ಗೊತ್ತಾತ್ ನೋಡ್ರಿ, ಹಂಗ ಈಕಿ ನೋಡ್ದಂಗೂ ಆತು ಸೀರಿ ಕೊಟ್ಟಂಗೂ ಆತು ಅಂತ ಬಂದ್ವಿ. ಕಲ್ಪನವ್ ನಂಗ ಸೇವಂತಿನೂ ಈ ಮನಿಗ್ ಬರೋಬ್ಬರಿ ಸೊಸಿಯಾದಾಳ್ಬಿಡ್ರಿ. ಆಕಿ ನೋಡ್ರಿ, ಆಕಿ ಲಕ್ಷಣ ಹಂಗದ. ಸೂಪರ್ ಆಗಿ ಹೇಳಿದ್ರಿ ಪಾಟೀಲ್ ಅಣ್ಣವ್ರೆ. ಅದನ್ನ ಇನ್ನೊಂದ್ ಹತ್ಸಲಿ ಹೇಳಿ ಅಂಕಲ್, ನನ್ನ ಹೆಂಡತಿ ಅಂದ್ರೆ ಸಾಮಾನ್ಯನ? ಅದು ನಮ್ಮ ಮನೆಗೆ ಸೊಸೆ ಬರ್ತಾ ಇದ್ದಾಳೆ ಅಂತ ಹೇಳಿದೆ. ಅಂದ್ರೆ ಅಶ್ವಿನ್ಗೂ ಹುಡುಗಿ ಹುಡುಕಿರಿ ಲಗ್ನಕ್ಕ? ಅಯ್ಯೋ, ಹುಡುಗಿ ಯಾಕೆ ಹುಡುಕ್ಬೇಕು? ನಮ್ಮ ಅನುನೇ ಇಲ್ವಾ? ಈ ಮನೆ ನಿಜವಾದ ಸೊಸೆ ಇವಳೇನೆ. ಹೌದು, ಮನಿ ಮೊಮ್ಮಗಳು ಮನಿ ಸೊಸಿ ಆಗಕ್ಕಿನ ದೊಡ್ಡ ಸೌಭಾಗ್ಯ. ಏನೈತ್ ಮಾಲ್ತಿ, ಎಲ್ಲಾ ಹೆಣ್ಮಕ್ಕಳಿಗೂ ಸೀರಿ ಕೊಡು. ಕಲ್ಪನಾ ತಗೋ ನಿನಗ. ಥ್ಯಾಂಕ್ ಯು ಅಕ್ಕ. ಸೇವಂತಿ ಇದ್ ನಿನಗ. ಮಾಲ್ತಿ, ಈ ಮನೆಗೆ ಸೊಸೆ ಆಗ್ತಿರೋದು ಅನು, ಮೊದ್ಲು ಅವಳಿಗೆ ಸೀರೆ ಕೊಡು.
ಅವರ ಆಕಿದಿನ್ನೂ ಲಗ್ನ ಆಗಿಲ್ಲಲ್ರಿ. ಈಗ ಸದ್ಯಕ್ಕ ಸೇವಂತಿ ಕೊಡ್ಬೇಕ್ರಿ. ಮಾಲತಿ, ಅನೂನು ಈ ಮನಿ ಸೊಸಿ ಆಗ್ತಾಳಂದ್ರ ಕೊಡೋದ್ರ ಏನ್ ತಪ್ಪೈತಿ? ತಗೋ ಕೊಡು. ಕೊಡ್ರಿ. ಆತಾತು ತಗೋ. ತಗೋ ಕೊಡು ಸೇವಂತಿ. ತಗೋ. ತಗೋ ಯಶೋದ. ಹಲೋ ಅರ್ಜುನ, ನಿನಗೆ ಸೇವಂತಿ ಅನ್ನೋ ಸುಭದ್ರ ಮಾತ್ರ ಅದಳು, ಮತ್ ಬ್ಯಾರೆ ಏನಾದ್ರೂ ಐತ್ಯೋ? ಅಯ್ಯೋ ಅಂಕಲ್, ನಾನು ಆ ಅರ್ಜುನ ಅಲ್ಲ, ಏಕಪತ್ನಿ ವ್ರತಸ್ಥ ಶ್ರೀರಾಮ. ಅಶ್ವಿನ್ ಮಾವ, ಎಡಿಯುದಂಗ್ ನೋಡ್ಕೊಂಡ್ ಬರ್ಬೇಕಲ್ವೇನ್ರಿ? ಯಾಕೋ ಹಾಗ ನೋಡ್ತಿದ್ಯಾ? ನಮ್ ಹುಬ್ಳಿ ಪಾಟೀಲ್ರ ಮೊಮ್ಮಗಳು, ಹೆಸರು ದುರ್ಗಾ ಅಂತ. ಹಾಯ್. ಹಾಯ್ ಅಶ್ವಿನ್. ಮಾಲತಿ ಅಕ್ಕ ಪಾಟೀಲ್ ಅಣ್ಣ ಬಂದಿದ್ದಾರೆ, ಮಾತಾಡ್ಸು ಬಾ. ಹಾಯ್ ಅಂಕಲ್. ಹಾಯ್ ಆಂಟಿ. ನಮಸ್ಕಾರಪ್ಪ. ಒಂದ್ ನಿಮಿಷ ಫ್ರೆಶ್ ಅಪ್ ಬಿಟ್ಟು ಬರ್ತೀನಿ, ಓಕೆನಾ? ಸಾರಿ ಪೂಜಾ, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ನಿನ್ ಕೆಳಗ್ ಬಿದ್ದು ಹೊಡೆದೋಗ್ತಿದ್ದೆ. ಹೇಗೆ ಎಡಬ್ದೆ ಅಂತಾನೆ ಗೊತ್ತಾಗಿಲ್ಲ. ರಿಯಲಿ ಐ ಆಮ್ ವೆರಿ ಸಾರಿ ಪೂಜಾ. ನಿನಗೆ ಸ್ವಲ್ಪ ಗಾಯ ಆಗಿದ್ರು ಕೂಡ ನಿನ್ಗೆ ನೋವಾಗಿದ್ರು ನಾನು ಸಹಿಸ್ತಿರಲಿಲ್ಲ ಪೂಜಾ, ಯಾಕೆಂದ್ರೆ ಇದು ನೀನ್ ಕೊಟ್ಟ ಪ್ರೀತಿಯ ಗೊಂಬೆ. ಈ ಅಶ್ವಿನ್ ಗೊಂಬೆ ಪಕ್ಕ ನಿಲ್ಲೋ ಪ್ರೀತಿಯ ಗೊಂಬೆ. ನನ್ನ ಮನಸ್ಸಿನಲ್ಲಿರೋ ಪೂಜಾ ನಾಳೆ ದಸರಾ ಗೊಂಬೆಗಳ ಸಾಲಲ್ಲಿ ನನ್ನ ಜೊತೆಗಿರ್ತಾಳೆ. ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಐ ಆಮ್ ರಿಯಲಿ ಸೋ ಹ್ಯಾಪಿ. ಪೂಜಾ, ನಾಳೆ ಹೀಗೆ ಹೀಗೆ ನನ್ನ ಜೊತೆಲಿ ನಿಲ್ಬೇಕು. ನಾಚಿಕೆ ಪಟ್ಕೊಂಡು ದೂರ ಹೋಗಕ್ಕೆ ಟ್ರೈ ಮಾಡಿದ್ರೆ ಅಷ್ಟೇ, ಆಮೇಲೆ ನಾನು ಸುಮ್ಮನೆ ಇರಲ್ಲ. ನಮ್ಮ ನಿಜವಾದ ಪ್ರೀತಿ ಇರಬೇಕಾದ್ರೆ ನಾವು ವಿಧಿ ಹೆದ್ರಿ ದೂರ ಹೋಗ್ಬಾರ್ದು ಪೂಜಾ. ಹೀಗೆ ಹೀಗೆ ಹತ್ರ ಅಂಟ್ಕೊಂಡೇ ಇರಬೇಕು. ಐ ಲವ್ ಯು ಪೂಜಾ, ಐ ಲವ್ ಯು ಸೋ ಮಚ್. ಸೇವಂತಿ ಅಕ್ಕ, ಅಲ್ ನೋಡ್ರಿ ಅಶ್ವಿನ್ ಮಾವ ಗೊಂಬೆ ಇಟ್ಕೊಂಡು ಕನ್ಸ್ ಕಾಣ್ಲಿಕ್ಕತ್ತಾರ. ದುರ್ಗಾ, ನೀನ್ ಅದನ್ನೆಲ್ಲ ನೋಡ್ತಿದ್ಯಾ? ಬಾ ಬಾ ಬಾ. ಅಕ್ಕ, ಅಶ್ವಿನ್ ಮಾವ ಗೊಂಬೆ ಕೂಡ ಮಾತಾಡೋದ್ ಚಂದ ಐತಿ, ಒಂದ್ ನಿಮಿಷ ತಡೀರಲ್ಲ. ದುರ್ಗಾ, ನಿನ್ಗ ಅವೆಲ್ಲ ಗೊತ್ತಾಗಲ್ಲ, ಬಾ. ಅಶ್ವಿನ್ ಮಾವ Oh, oh, oh.
ಪರವಾಗಿಲ್ಲ, ನೀನು ನಿನ್ ಪೂಜಾ ತಾನೆ, ನಡಿಲಿ ನಡಿಲಿ. ಹಾಗೇನಿಲ್ಲ ಅದಕ್ಕೆ, ಅದು ದಸರಾ ಗೊಂಬೆಗಳು ನಾಳೆಗೆ ಬೇಕಲ್ವಾ, ಅದಕ್ಕೆ ಜೋಡಿಸ್ತಾ ಇದ್ದೆ ಅಷ್ಟೇ. ಹೌದು ಅಶ್ವಿನ್, ನಮ್ಮ ಮನೆ ಗೊಂಬೆಗಳಲ್ಲಿ ಪೂಜಾ ಅನ್ನೋ ಗೊಂಬೆ ಇರ್ಲೇ ಇಲ್ಲ ಅಲ್ವಾ. ತಾವೇ ತಾನೇ ಅದನ್ನ ಎದ್ದು ಬಿದ್ದು ತಗೊಂಡ್ ಬಂದು ಇಲ್ಲಿ ಇಟ್ಕೊಂಡ್ ಕನಸ್ ಕಾಣ್ತಾ ಇರೋದು? ಹಾಗೇನಿಲ್ಲ ಅದಕ್ಕೆ, ಅದು ತಾವಿಷ್ಟೆಲ್ಲ ತಡವರ್ಸ್ತಾ ಇರೋದನ್ನೇ ನೋಡಿದ್ರೆ ಗೊತ್ತಾಗತ್ತೆ ನೀವ್ ಹೇಳ್ತಾರದ್ ಸುಳ್ಳು ಅಂತ. ನಿಜ ಅಕ್ಕ, ಅಶ್ವಿನ್ ಮಾವ ಹೇಳ್ತಾರದ್ ಸುಳ್ಳೈತಿ, ನಾನೇ ನೋಡಿದೀನಿ. ಅದಕ್ಕೆ ಇಲ್ಲ ಅದಕ್ಕೆ, ಇವ್ಳು ಸುಳ್ಳು ಹೇಳ್ತಿದ್ದಾಳೆ. ಅಶ್ವಿನ್, ಹಾಗೆಲ್ಲ ಏನು ಇಲ್ಲ, ಇವಳು ನಿಜಾನೇ ಹೇಳ್ತಾ ಇದ್ದಾಳೆ, ಮಕ್ಕಳು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಗೊಂಬೆಗಳ ಜೋಡಿ ತುಂಬಾ ಚೆನ್ನಾಗಿದೆ ಅಶ್ವಿನ್. ದುರ್ಗಾ ಬಾ. ಅಶ್ವಿನ್ ಮಾವ, ಇಲ್ಲಿ ಏನು ನಡೀತಿಲ್ಲ. ನಾಳೆ ಒಂದ್ ಕೆಲ್ಸ ಮಾಡು, ನಾಳೆ ಬೊಂಬೆ ಕೂರಿಸ್ತಾ ಇದ್ದಾರಲ್ಲ ಅಲ್ಲಿ ಪಟ್ಟದ ಗೊಂಬೆಗಳಿಗೆ ನಿನ್ನ ಹೆಸರು ಅಶ್ವಿನ್ ಹೆಸರು ಬರ್ದ್ಬಿಟ್ಟು ಇಡು, ಆದಷ್ಟು ಬೇಗ ನಿಮ್ಮಿಬ್ರು ಮದುವೆ ಆಗುತ್ತೆ, ನೋಡ್ತಾ ಇರು. ನಿಜನ ಅಜ್ಜಿ? ಆ ಜಾಗದ ಮಹಿಮೆನೆ ಅಷ್ಟು, ರಾಮ ಸೀತೆ ಕೃಷ್ಣ ರುಕ್ಮಿಣಿನ ಇಡೋ ಜಾಗ ಅದು, ಅಲ್ಲಿ ಸಿಗೋ ಋಣಾನು ಬಂದಾನ ಯಾರು ದೂರ ಮಾಡಕ್ಕಾಗಲ್ಲ. ಈಗ್ಲೇ ಹೋಗಿ ಅಂಗಿಗೆ ಪಟ್ಟದ ಗೊಂಬೆನ ತಗೊಂಡ್ ಬಾ. ಏನು? ಸರಿ ಅಜ್ಜಿ. ಪುಂಗಾರ ನಿನಗೆ ಸ್ವಲ್ಪ ಗಾಯ ಆಗಿದ್ರು ಕೂಡ ನಿನ್ ನೋವಾಗಿದ್ರೂ ನಾನು ಸಹಿಸ್ತಿರಲಿಲ್ಲ ಪೂಜಾ, ಯಾಕೆಂದ್ರೆ ಇದು ನೀನ್ ಕೊಟ್ಟ ಪ್ರೀತಿಯ ಗೊಂಬೆ. ಏನು, ಏನ್ ಮಾಡ್ತಿದ್ಯಾ? ಇನ್ನೇನ್ ಮಾಡ್ಲಿ ಚಿಕ್ಕಪ್ಪ, ಈ ಗೊಂಬೆಗೆ ಇಷ್ಟೇ ತಾನೇ ವ್ಯಾಲ್ಯೂ, ಇದನ್ನ ಬಿಸಾಕ್ಬೇಕು ಇಲ್ಲ ಸುಟ್ಟಾಕ್ಬೇಕು, ಇದ್ ನನ್ ಕಣ್ಮುಂದೆ ಇರಬಾರ್ದು ಚಿಕ್ಕಪ್ಪ. ಅಶ್ವಿನ್ ಮಾವ ನನಗ್ ಸಿಗಲ್ಲ. ಅನು, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅಶ್ವಿನ್ ಯಾವತ್ತಿದ್ರು ನಿನ್ ಗಂಡನೆ, ಅವನು ನಿನ್ನವನೆ. ಈ ಗೊಂಬೆ ನಾಳೆ ಕೂರ್ಸೋ ಗೊಂಬೆ ಸಾಲಲ್ಲಿ ಮಿಂಚ್ಬೇಕಾಗಿರೋ ಗೊಂಬೆ ಇದು. ನಿನ್ ಪ್ರತಿರೂಪ ದಸರಾ ಗೊಂಬೆ ಸಾಲಲ್ಲಿ ಕೂರ್ಸೋದು ಆದರ್ಶ ದಂಪತಿಗಳನ್ನ, ಆ ಸಾಲಲ್ಲಿ ಅಶ್ವಿನ್ ಜೊತೆ ನೀನು ಇರ್ತೀಯ. ಚಿಕ್ಕಿ, ದಡ್ಡಿ ತರ ಮಾತಾಡ್ಬೇಡಿ. ಈಗ್ಲೂ ಅಶ್ವಿನ್ ಮಾವನ್ ಮನ್ಸಲ್ಲಿ ನಾನಿಲ್ಲ. ಅಶ್ವಿನ್ ಮಾವ ರೂಮಲ್ಲಿ ಪೂಜಾ ಗೊಂಬೆ ಇಟ್ಕೊಂಡು ಹೇಗ್ ಮಾತಾಡ್ತಿದ್ದ ಅಂತ ನನಗ್ ಗೊತ್ತು. ಅವನ್ ಈಗ್ಲೂ ಪ್ರೀತಿಸೋದು ಪ್ರೀತಿಸ್ತಾ ಇರೋದು ಮದ್ವೆ ಆಗೋದು ಆ ಪೂಜನೆ. ನಾಳೆ ಗೊಂಬೆಗಳ ಸಾಲಲ್ಲಿ ಅಶ್ವಿನ್ ಮಾವನ್ ಗೊಂಬೆ ಜೊತೆ ಇರೋದು ಆ ಪೂಜಾನೆ, ಯಾನು ಅಲ್ಲ. ಏನು ಇಲ್ಲ ಮೇಡಮ್, ಅವರೇ ಅನುಗ್ ಹೀಗಾಯ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅನು, ನೀನ್ ಎಲ್ಲ ಹೇಳಿದ್ಯಾ? ಇಲ್ಲ ಅಂತ ನಾವ್ ಹೇಳ್ತಾ ಇದೀವ, ಆದ್ರೆ ಅಷ್ಟಕ್ಕೆ ನೀನ್ ಇಷ್ಟೊಂದೆಲ್ಲ ಯಾಕ್ ಡಿಸ್ಟರ್ಬ್ ಆಗ್ತಿದ್ಯಾ? ಅಶ್ವಿನ್ ಜೊತೆ ಇದ್ದಿದ್ದು ಬರೀ ಪೂಜಾ ಗೊಂಬೆ, ಪೂಜಾ ನೀನಲ್ವಲ್ಲ. ಇವತ್ತು ಪೂಜಾ ಗೊಂಬೆ ಇದೆ, ನಾಳೆ ಪೂಜಾನೇ ಇರ್ತಾಳೆ, ನಾಡಿದ್ದು ಹಸೆ ಮನೆ ಮೇಲೆ ಜೊತೆನೆ ಇರ್ತಾಳೆ. ಆಗ ಏನಾಗುತ್ತೆ ಅಂತ ನಿಮಗ್ ಗೊತ್ತಿಲ್ವಾ?
ಅನು ಅಶ್ವಿನ್ನ ಕಳ್ಕೊತಾಳೆ, ಆಮೇಲೆ ಆ ಸೇವಂತಿ ಮುಂದೆ ಸೋಲ್ತಾಳೆ. ಇಷ್ಟೆಲ್ಲ ಆಗತ್ತೆ ಅಂತ ನೀನೇ ಅನ್ಕೋತಾ ಇದ್ಯಾ? ನಿಜವಾಗ್ಲೂ ಇದೆಲ್ಲ ಆಗತ್ತಾ? ಅಲ್ಲ ಅನು, ಅನು ಅಷ್ಟೊಂದ್ ಸುಲಭಾಗಿ ಸೋಲ್ತಾಳ? ಹಾಗ್ ನಡೆಯೋದಿಕ್ಕೆ ನಾವು ಬಿಟ್ಬಿಡ್ತೀವ? ಚಿಕ್ಕಿ, ನೀವ್ ಯಾವಾಗ್ಲೂ ಇದನ್ನೇ ಹೇಳ್ತೀರಾ. ನಂಬಿಸೋದು ಸಮಾಧಾನ ಮಾಡೋದು ನಿಮ್ಗಂತೋದು ಬಿಸ್ನೆಸ್ ಆಗ್ಬಿಟ್ಟಿದೆ. ಆದ್ರೆ ನನ್ಗೊಂದ್ ಲೈಫ್ ಇದೆ. ನಾಳೆ ಏನು ಸೋಲ್ತಾಳೆ? ಇಲ್ಲ ಅನು, ನಾವು ಪಡ್ಕೋಬೇಕಾಗಿರೋದು ಒಂದೊಂದ್ಸಲ ಈಸಿಯಾಗಿ ಸಿಗೋದಿಲ್ಲ. ಪ್ರತಿ ಸ್ಟೇಜಲ್ಲೂ ನಮ್ಗದು ಸಿಗಲ್ಲ ಅಂತಾನೆ ಅನ್ನಿಸ್ತಿರುತ್ತೆ. ಆದ್ರೆ ಅದು ಸಿಗೋ ತರ ಮಾಡ್ಕೊಳ್ಳೋದೆ ನಮ್ ಬಿಸ್ನೆಸ್ ಅನು. ಸಿಂಪಲ್, ಆ ಗೊಂಬೆಗೆ ಸ್ಕೆಚ್ ಹಾಕಿದ್ರೆ ಕರೆಕ್ಟ್. ಚಿಕ್ಕಿ, ಅಜ್ಜಿ ಏನ್ ಹೇಳಿದ್ರು? ದಸರಾ ಗೊಂಬೆಗಳು ಅವುಗಳ ಜೋಡಿಯಿಂದ ಬಿದ್ರೆ ಅಪಶಕುನ ಅಂತ ಅಲ್ವಾ? ಆ ಅಪಶಕುನ ಇಡೀ ಮನೆ ತುಂಬತ್ತೆ. ನಿಮ್ ಮುಖ ನೋಡಿದ್ರೆ ಎಲ್ಲ ಅಪಶಕುನೇ ಬಿಡಿ. ಏನಿಲ್ಲ ಪೂಜಾ, ನನ್ನ ಸ್ಥಾನದಲ್ಲಿ ನೀನಿರೋದಕ್ಕೆ ಸಾಧ್ಯನೇ ಇಲ್ಲ. ನೆವರ್. ಸೇವಂತಿ, ಏನ್ ಮಾಡ್ತಿದ್ಯಾ? ಸರ್, ಸ್ವಲ್ಪ ಮೆತ್ತಗೆ ಮಾತಾಡಿ. ಯಾಕೆ? ಇದು ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿರೋ ವಿಷಯ. ಕಾನ್ಫಿಡೆನ್ಷಿಯಲ್ ಆಗಿ ಮಾಡುವಂತ ಕೆಲಸ ಏನಿದೆ? ಜೋಳದ ರೊಟ್ಟಿ ಇಲ್ನೋಡಿ. ಇದು ರೊಟ್ಟಿ ಮಾಡೋದಕ್ಕೆ ಕಲ್ಸಿರೋ ಹಿಟ್ಟು. ಅದು ಜೋಳದ ರೊಟ್ಟಿ. ಅದ್ಭುತವಾಗಿದೆ ಸರ್. ನಿಜವಾಗ್ಲೂ ಯಾಕೋ ಅನುಮಾನ ಬರ್ತಿದೆ. ಸರ್, ಯಾಕೆ ನಗ್ತಿದ್ದೀರಾ? ನಗದೆ ಇನ್ನೇನ್ ಮಾಡ್ಲಿ ಸೇವಂತಿ. ಅಲ್ಲ, ಇದೇನಿದು ಪೇಸ್ಟ್ ಎಲ್ಲ ಕೈಗೆ ಬೆತ್ಕೊಂಡು ಜೋಳದ ರೊಟ್ಟಿ ಮಾಡ್ತಿದ್ದೀನಿ ಅಂತಿದೆಯಲ್ಲ. ಒಂದ್ ಕೆಲಸ ಮಾಡಬಹುದು, ಈಗ ಸಿನಿಮಾಗಳು ಮತ್ತೆ ರಿಲೀಸ್ ಆಗ್ತಿದೆಯಲ್ಲ, ಪೋಸ್ಟ್ ಅಂಟಿಸೋದಕ್ಕೆ ಈ ಪೇಸ್ಟ್ ಯೂಸ್ ಆಗುತ್ತೆ, ಯೂಸ್ ಮಾಡ್ಕೋ. ಸರ್, ಆಡ್ಕೋಬೇಡಿ. ಪಾಟೀಲ್ ಅಂಕಲು, ಮಾಲತಿ ಆಂಟಿ, ಪಾಪ ಅಷ್ಟು ದೂರದಿಂದ ಪ್ರೀತಿಯಿಂದ ಇಲ್ಲಿಗೆ ಬಂದಿದ್ದಾರೆ, ನಮಗೋಸ್ಕರ ಏನೆಲ್ಲ ತಂದ್ಕೊಟ್ಟಿದ್ದಾರೆ, ಅಂಥದ್ರಲ್ಲಿ ಅವ್ರಿಗೆ ಇಷ್ಟವಾಗಿರೋದನ್ನೇ ಮಾಡಿ ಬಡಿಸ್ಬೇಕಲ್ವಾ? ನೀನ್ ಹೇಳ್ತಿರೋದನ್ನ ಸರಿ ಸೇವಂತಿ, ಆದ್ರೆ ಜೋಳದ ರೊಟ್ಟಿ ಮಾಡೋದು ಈ ರೀತಿ ಅಲ್ಲ. ಆ ಹಿಟ್ಟು ತುಂಬಾ ಗಟ್ಟಿ ಇರುತ್ತೆ, ಆ ಹಿಟ್ಟನ್ನ ಬಡದು ಬಡದು ತಟ್ಟಬೇಕು. ಅಯ್ಯೋ ಅರ್ಜುನ್ ಸರ್, ನನಗದ್ರ ಬಗ್ಗೆ ಯಾವ ನಾಲೆಡ್ಜು ಇಲ್ಲ. ನಾವು ಆಶ್ರಮದಲ್ಲಿ ಇದ್ದಾಗ ದಕ್ಷಿಣ ಕನ್ನಡ ಶೈಲಿಲಿ ಊಟ ಮಾಡ್ತಾ ಇದ್ದಿದ್ದು. ನನಗೆ ಈ ಉತ್ತರ ಕರ್ನಾಟಕ ಶೈಲಿ ಬಗ್ಗೆ ಏನೂ ಗೊತ್ತಿಲ್ಲ. ಆದ್ರೆ ಇವಾಗ ಏನ್ ಮಾಡೋದು? ಅವ್ರಿಗೆ ಜೋಳದ ರೊಟ್ಟಿ ಮಾಡಿನೇ ಬಡಿಸ್ಬೇಕಲ್ವಾ? ನಮ್ ಶೈಲಿ ಊಟ ಅವ್ರಿಗೆ ಒಗ್ಗೋದಿಲ್ಲ. ಪಾಪ ಸರ್, ಆ ದುರ್ಗ ಬಗ್ಗೆ ಯೋಚನೆ ಮಾಡಿ. ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ರೆ ಡೈರೆಕ್ಟ್ ಆಗಿ ಮನೆಗೆ ಬಂದ್ಬಿಡ್ತಲ್ಲ. ಅರ್ಜುನ್ ಸರ್, ಮನೆಗ್ ಬಂದವ್ರಿಗೆ ಹೋಟ್ಲಿಂದ ತರಿಸಿ ಹಾಕೋದು ಏನ್ ಚೆನ್ನಾಗಿರುತ್ತೆ? ನಾವೇ ಕೈಯಾರೆ ಮಾಡಿ ಬಡಿಸ್ಬೇಕು, ಅದೇ ಚಂದ. ನೀನ್ ಹೇಳೋದು ಸರಿಯಾಗೇ ಇದೆ. ನಾವು ಮಾಡಿ ಬಡಿಸಿದ್ರೆ ಪ್ರೀತಿ ಹೆಚ್ಚಾಗತ್ತೆ ಅಲ್ವಾ? ಸರಿ, ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ. ಅರ್ಜುನ್ ಸರ್, ನಿಮಗ್ ಜೋಳದ ರೊಟ್ಟಿನೂ ಮಾಡಕ್ ಬರುತ್ತಾ? ಓ, ಏನ್ ಬರಲ್ಲ ಕೇಳು. ಆದ್ರೆ ನಂದೊಂದು ಕಂಡೀಷನ್ ಇದೆ. ಏನು? ಇಬ್ರು ಸೇರಿ ಒಟ್ಟಿಗೆ ಮಾಡ್ಬೇಕು. ಈ ಕಂಡೀಷನ್ ಓಕೆ ಅಂದ್ರೆ ಓಕೆಪ್ಪ, ಇಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೋ. ಅಯ್ಯೋ ಆಯ್ತು, ಆದ್ರೆ ನೀವು ರೊಟ್ಟಿ ಮಾತ್ರ ಮಾಡ್ಬೇಕು. ಮೊದ್ಲು ಅಂಟ್ಕೊಂಡಿರೋದನ್ನ ತೋರಿಸ್ತೀನಿ. ಕೈ ತೊಳಿಸಿ ಅಂತೆ, ಆಯ್ತಾ? ಇಂಚ ಕಡೆ ಇಡು. ಸ್ವಲ್ಪ ಬಿಸಿ ಆದ್ಮೇಲೆ ಅದನ್ನ ಹಿಟ್ಟಿಗೆ ಹಾಕಿ ಕಲ್ಸಿದ್ರೆ ಹಿಟ್ ಚೆನ್ನಾಗಾಗುತ್ತೆ. ಸೇವಂತಿ, ಇನ್ನೂ ಗಟ್ಟಿಯಾಗಿ ಕಲ್ಸ್ಬೇಕು, ಅದು ಹಾಗಲ್ಲ, ನೀನಗ್ ಬರಲ್ಲ.
ನಾನ್ ಹೇಳ್ಕೊಡ್ತೇನೆ. ಅಮ್ಮ ಅಯ್ಯೋ ಸಾರಿ. ಸಾರಿ.